ಎಲ್ಲ ಕನ್ನಡದ ಬಂಧು ಬಾಂಧವರಿಗೆ ನಮಸ್ಕಾರಗಳು. ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನಮಸ್ಕಾರಗಳು. ಮತ್ತೆ ನವಂಬರ್ 1 ಬಂದಿದೆ. ನವಂಬರ್ 1 ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ಸಂಭ್ರಮದ ದಿನ. ನವಂಬರಂದು ಕನ್ನಡ ನಾಡು ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಹುಟ್ಟಿರುವಂಥದ್ದು ದಿನ. ಅದನ್ನು ಕನ್ನಡ ರಾಜ್ಯೋತ್ಸವ ಅಂತೇಳಿ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಹರಿದು ಹಂಚಿದ ಕನ್ನಡಿಗರನ್ನು ಒಗ್ಗೂಡಿಸುವಂಥದ್ದು ನವಂಬರ್ 1 ಕನಸು ನೆನೆಸಾಗಿದೆ. ಮುಂಬೈ ಕರ್ನಾಟಕ, ನಿಜಾಮ್ ಕರ್ನಾಟಕ, ಮದ್ರಾಸ್ ಪ್ರಾಂಚ್ ಕರ್ನಾಟಕ, ಈ ಥರ 10 ಹಲವಾರು ವಿಭಾಗಗಳಲ್ಲಿ ನಮ್ಮ ಕನ್ನಡಿಗರು ನೆನೆಸ್ತಾ ಇದ್ದರು. ಕನ್ನಡದ ಬಗ್ಗೆ ಅಪಾರವಾದಂಥ ಚಿಂತನೆ, ಅಭಿಮಾನ, ಸಾಹಿತ್ಯ ರಚನೆ ಅಂದಿಗೂ ಕೂಡ ನಡೀತಾ ಇತ್ತು. ಆದರೆ ಕನ್ನಡಿಗರಿಗಾಗಿ ನಮ್ಮದೇ ಆದಂಥ ಒಂದು ನಾಡು ಇರಲಿಲ್ಲ, ಒಂದು ನೆಲ ಇರಲಿಲ್ಲ. ಸ್ವತಂತ್ರ ಬಂದ ತಕ್ಷಣವೇ ಇವತ್ತು ರಾಜ್ಯದ ಪುನರ್ವಿಂಗಡಣೆಯ ಒಂದು ರಚನೆ ಆಗುವಂಥ ಸಂದರ್ಭದಲ್ಲಿ ಕರ್ನಾಟಕದ ಏಕೀಕರಣ ಬಹಳ ದೊಡ್ಡ ಒಂದು ಚಳುವಳಿ ನಡೀತು. 10 ಹಲವಾರು ಮಹನೀಯರು ಇದರಲ್ಲಿ ಭಾಗವಹಿಸಿದ್ದಾರೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲ ದಿಕ್ಕಿನಿಂದ ಕನ್ನಡಿಗರು ಒಂದಾಗಿ ನಮಗೆ ಒಂದು ನಾಡು ಬೇಕನ್ನುವಂಥ ಏನು ಒಂದು ಏಕೀಕರಣದ ಮಂತ್ರವನ್ನು ಏನು ಹಿಡ್ಕೊಂಡ್ರು, ಅದಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅದನ್ನು ಗುರುತಿಸಿ ಪ್ರಾದೇಶಿಕವಾಗಿ ಇದ್ದಂಥ ಇವನ್ನೆಲ್ಲವನ್ನು ಒಂದು ರಾಜ್ಯ ಮಾಡಬೇಕಾದ್ರೆ ಭಾಷೆಯೇ ಅದರ ಸೂತ್ರ ಆಗಬೇಕನ್ನುವಂಥದ್ದು ರಾಜ್ಯದ ಪುನರ್ವಿಂಗಡಣೆಯ ಕಾನೂನಲ್ಲಿ ತಂದು ಭಾಷಾ ಆಧಾರಿತವಾದಂಥ ರಾಜ್ಯ ಮಾಡಿದಾಗ ಕನ್ನಡ ಭಾಷೆಯನ್ನು ಮಾತನಾಡ್ತಿರುವಂಥ ಬೇರೆ ಬೇರೆ ರಾಜ್ಯಗಳಲ್ಲಿದ್ದಂಥ ಎಲ್ಲ ಕನ್ನಡಿಗರನ್ನು ಒಂದು ಕಡೆ ಸೇರಿಸಿ ಭಾಷಾ ಸೂತ್ರದಲ್ಲಿ ತಂದು ಅದನ್ನು ಕರ್ನಾಟಕ ಎಂಬುವ ಒಂದು ರಾಜ್ಯ ಆಯಿತು. ಪ್ರಾರಂಭದಲ್ಲಿ ಮೈಸೂರು ಅಂತ ಇದ್ದಂಥದ್ದನ್ನು ಸನ್ಮಾನ್ಯ ದೇವರಾಜ ಅರಸ್ ಅವರು 1978 ಅದನ್ನು ಕರ್ನಾಟಕ ಅಂತ ಹೇಳಿ ಮಾಡಿ ಇವತ್ತು ಮತ್ತೊಮ್ಮೆ ಕನ್ನಡಿಗರ ಒಂದು ಅನ್ನುವಂಥ ಭಾವನೆಯನ್ನು ತಂದುಕೊಟ್ಟವು. ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಎಲ್ಲ ಹಿರಿಯ ಮಹನೀಯರು ಅದರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿದರು. ಅದರಲ್ಲಿ ಪ್ರಮುಖವಾಗಿ ಅದರಗುಂಚಿ ಶಂಕರ್ ಗೌಡರು, ದೊಡ್ಡಮೇಟಿಯವರು, ನಿಜಲಿಂಗಪ್ಪ ಅವರು ಮತ್ತು ಮೈಸೂರು ಭಾಗದ ಎಲ್ಲ ಹಿರಿಯ ನಾಯಕರಾದಂಥ ಸಾಕರ್ ಚೆನ್ನೈ ಅವರು. ಇದಕ್ಕೆ ಒಂದು ತಾತ್ವಿಕವಾಗಿ ನೆಲೆಗಟ್ಟನ್ನು ಕೊಟ್ಟವರು ನಮ್ಮೆಲ್ಲರ ಹೆಮ್ಮೆಯ ಜ್ಞಾನಪೀಠ ಪ್ರಶಸ್ತಿ ಕವಿ ಕುವೆಂಪು. ಹೀಗೆ ಕನ್ನಡದ ಮನಸ್ಸುಗಳನ್ನು ಒಂದಾಗಿ ಪ್ರಾರಂಭ ಆಗಿರುವಂಥ ಈ ಪ್ರಯಾಣ ಕನ್ನಡದ ಕತೆ ಇವತ್ತು 67 ವರ್ಷ ಪೂರ್ಣಗೊಂಡಿದೆ. 67ನೆಯ ರಾಜ್ಯೋತ್ಸವನ ಆಚರಣೆಯನ್ನು ನಾವು ಮಾಡ್ತಾಯಿದ್ದೇವೆ. 10 ಹಲವಾರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಕಂಡಿದ್ದೇವೆ, ಸಾಧನೆಯನ್ನು ಮಾಡಿದ್ದೇವೆ. ಇವತ್ತು ಜ್ಞಾನ ವಿಜ್ಞಾನ ಜೊತೆಗೆ ಕೈಗಾರಿಕೆಯಲ್ಲಿ, ಕೃಷಿಯಲ್ಲಿ, ಎಲ್ಲ ಉದ್ಯೋಗದಲ್ಲಿ ಇವತ್ತು ಕರ್ನಾಟಕ ಮುಂದಿದೆ. ಅದರ ಜೊತೆಗೆ ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಇದರಲ್ಲಿ ಅಗ್ರಮಾನ್ಯ ಸ್ಥಾನವನ್ನು ನಾವು ಪಡ್ಕೊಂಡು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಯಾವುದಾದ್ರೂ ಭಾಷೆ ಇದ್ದರೆ ಅದು ಕನ್ನಡ ಭಾಷೆ, ಕರ್ನಾಟಕ ರಾಜ್ಯ. ಹೀಗೆ ನಮ್ಮ ರಾಜ್ಯವನ್ನು ಶ್ರೀಮಂತಗೊಳಿಸಿರುವಂಥ ಎಲ್ಲ ಮಹನೀಯರಿಗೆ ನಾನು ವಿಶೇಷವಾಗಿರುವಂಥ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಮತ್ತು ಸವಿ ನೆನಪುಗಳನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಡೋಕ್ಕೆ ಇಚ್ಛೆಪಡ್ತೇನೆ. ಇವತ್ತಿನ ಜನಾಂಗ ಇದರ ಸಂಪೂರ್ಣವಾದಂಥ ಅರ್ಥವನ್ನು ತಿಳ್ಕೊಂಡು ನಮ್ಮ ಹಿರಿಯರು ಏನು ನಮಗೆ ತಂದುಕೊಟ್ಟಂಥ ಈ ನಾಡು, ನುಡಿ, ಈ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ನಮ್ಮ ನಾಡು ಉಳಿದ್ರೆ ನಾವು ಉಳಿತೇವೆ. ನಾಡು ಉಳಿಬೇಕಾದರೆ ಭಾಷೆ ಉಳಿಬೇಕು. ಭಾಷೆ ಉಳಿಬೇಕಾದರೆ ಅದು ಶ್ರೀಮಂತವಾಗಬೇಕು. ಸಾಹಿತ್ಯ ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳ್ಳುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಕೊಂಡು ಬಂದಿದೆ ಮತ್ತು ಎಲ್ಲ ಕ್ಷೇತ್ರದಲ್ಲಿ ಕನ್ನಡಿಗರ ಸಾಧನೆ ಆಗಬೇಕು ಅಂಥೇಳಿ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ನಾವು ಇವತ್ತು ಕೊಟ್ಟಿದ್ದೇವೆ. ಇವತ್ತು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾಯಿದೆ. ಅತಿ ಹೆಚ್ಚು ಸಂಶೋಧನೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ.
ಮತ್ತು ಕೃಷಿಯಲ್ಲಿ 10 ಕೃಷಿ ವಲಯ ಇಟ್ಟುಕೊಂಡು ನಾವು ಅತ್ಯಂತ ಪ್ರಗತಿಪರವಾಗಿರುವಂಥ ಕೃಷಿಯನ್ನು ನಾವು ಮಾಡಿದ್ದೇವೆ. ಅದು ನೀರಾವರಿ ಇರ್ಬೋದು, ಒಣ ಬೇಸಾಯ ಇರ್ಬೋದು. ವರ್ಷಕ್ಕೆ 365 ದಿವಸ ಇವತ್ತು ನಾವು ಕೃಷಿಯನ್ನು ಮಾಡುವಂಥ ಯಾವುದಾದ್ರೂ ರಾಜ್ಯ ಇದ್ದರೆ ಅದು ಕರ್ನಾಟಕ. ನಮ್ಮ ರೈತರ ಪರಿಶ್ರಮ, ನಮ್ಮ ಕೂಲಿಕಾರರ ಬೆವರು, ಇದಕ್ಕೆ ಇವತ್ತು ಗೌರವ ತರುವ ರೀತಿಯಲ್ಲಿ ನಾವು ಇವತ್ತು ನಾಡನ್ನು ಕಟ್ತಾ ಇದ್ದೇವೆ, ಕಟ್ಟಬೇಕಾಗಿದೆ. 10 ಹಲವಾರು ದಾಪುಗಳನ್ನು ಇಟ್ಟುಕೊಂಡು ಇವತ್ತು 10 ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂಥ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ಬೆಳೆದಿರುವಂಥ ರೀತಿಯ ಬಗ್ಗೆ ಸಿಂಹಾಲೋಕನ ಮಾಡುವಂಥದ್ದು, ಮತ್ತು ಇದರಲ್ಲಿ ನನ್ನ ಪಾತ್ರ ಏನಿದೆ ಅಂತ ಪ್ರತಿಯೊಬ್ಬ ಕನ್ನಡಿಗರು ಆತ್ಮಾಲೋಕನ ಮಾಡುವಂಥದ್ದು, ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕನ್ನಡ ನಾಡು ಇರಬೇಕನ್ನುವಂಥ ಒಂದು ಕಲ್ಪನೆಯನ್ನು ಇವತ್ತು ಇಟ್ಟುಕೊಂಡು ನಾವು 2025ಕ್ಕೆ $1 ಟ್ರಿಲಿಯನ್ ಎಕಾನಮಿ ಆಗಬೇಕು, %100ಕ್ಕೆ 100 ಸಾಕ್ಷರತೆ ಆಗಬೇಕು, %80-90%ರಷ್ಟು ಆರೋಗ್ಯ ಎಲ್ಲರಿಗೂ ಸಿಗುವ ಭಾಗ್ಯ ಆಗಬೇಕು, ಮತ್ತು ನಮ್ಮ ಕನ್ನಡ ನಾಡಿನ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವೇನು ಕರಿತೇವೆ, ಮೂಲಭೂತ ಸೌಕರ್ಯ ಪ್ರತಿಯೊಂದು ಗ್ರಾಮಕ್ಕೆ ಶಹರಿಗೆ ಮುಟ್ಟುವಂಥ ಕೆಲಸ ಆಗಬೇಕು, ಮತ್ತು ನಾವು ಎಲ್ಲ ಸಾಹಿತ್ಯ ಸಂಸ್ಕೃತಿಯಲ್ಲಿ ಅಗ್ರಮಾನ್ಯ ಸ್ಥಾನವನ್ನು ಕ್ರೀಡೆ ಸಮೇತವಾಗಿ ನಾವು ಪಡ್ಕೋಬೇಕು. ಹೀಗೆ ಸಮಗ್ರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಕಲ್ಪನೆಯನ್ನು ಹತ್ತು ಹಲವಾರು ಕನಸುಗಳನ್ನು ಇಟ್ಟುಕೊಂಡು ದಿನನಿತ್ಯ ಈ ಕನಸನ್ನು ನೆನೆಸಿ ಮಾಡುವಂಥ ಒಂದು ಕರ್ತವ್ಯ ನಿಷ್ಠೆಯ ಒಂದು ಬದುಕನ್ನು ಬದುಕಬೇಕು ಅಂತ ಹೇಳಿ ನಾನಾದರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಬನ್ನಿ, ನಾವೆಲ್ಲರೂ ಸೇರಿ ಈ ನಾಡನ್ನು ಕಟ್ಟೋಣ, ಸುಂದರ ನಾಡನ್ನು ಕಟ್ಟೋಣ. ಕರ್ನಾಟಕ ಅಭಿವೃದ್ಧಿ ಆದರೆ ಭಾರತ ಅಭಿವೃದ್ಧಿ ಆಗುತ್ತೆ. ಹೀಗಾಗಿ ಇವತ್ತು ನವ ಕರ್ನಾಟಕ ನಿರ್ಮಾಣ, ನವ ಕರ್ನಾಟಕ ನಿರ್ಮಾಣದಿಂದ ನವ ಭಾರತ ನಿರ್ಮಾಣಗಳಿಗೆ ನಾವು ಹೋಗೋಣ ಅಂತ ಹೇಳಿ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾನು ಸಂದೇಶ ಕೊಡೋಕೆ ಇಚ್ಛೆ ಪಡ್ತೇನೆ. ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಧನ್ಯವಾದಗಳು.